ಪ್ರವಾಹ ಪೀಡಿತ ಪ್ರದೇಶದ ಜನರ ಸಂಕಷ್ಟಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸ್ಪಂದಿಸಲಿ. ಕೇಂದ್ರ ಸರ್ಕಾರ 1,00,000 ಕೋಟಿ ವಿಶೇಷ ಪ್ಯಾಕೇಜ್ ನೀಡಲೇಬೇಕು. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸತತವಾಗಿ 6 ವರ್ಷ ಬರಗಾಲ ಎದುರಿಸಿದೆ. 2 ವರ್ಷಗಳ ಕಾಲ ಪ್ರವಾಹಕ್ಕೆ ಒಳಗಾಗಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದ ರೈತರು ಮತ್ತು ಇತರ ವರ್ಗದವರು ಬಹಳ ಸಂಕಷ್ಟಕ್ಕೀಡಾಗಿದ್ದಾರೆ. ಅವರ ಬದುಕು ಬೀದಿಗೆ ಬಂದಿದೆ. ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಈ ಸಂಕಷ್ಟಗಳಿಗೆ ಕಾಳಜಿಯುಕ್ತವಾಗಿ ಸ್ಪಂದಿಸಿಲ್ಲ ಎಂದು ಆರೋಪಿಸಿದರು. ಭರವಸೆಗಳನ್ನು ಒಡಿಶಾದಲ್ಲಿ ಕಳೆದ ವರ್ಷ ಪ್ರವಾಹ ಉದ್ಭವವಾದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಮಾನದಲ್ಲಿ ಹೋಗಿ ಖುದ್ದು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಮಹಾಪೂರ ಘೋಷಿಸಿದರು. ಹಾಗೂ ಆಂಧ್ರಪ್ರದೇಶ ಪ್ರವಾಹಕ್ಕೊಳಗಾದಾಗ ಅಲ್ಲಿನ ಮುಖ್ಯಮಂತ್ರಿಯವರು ದೂರವಾಣಿ ಮುಖಾಂತರ ಸಂಪರ್ಕಿಸಿ ಭರವಸೆ ತುಂಬುತ್ತಾರೆ ಮತ್ತು ಟ್ವೀಟ್ ಮೂಲಕ ಆಂಧ್ರಪ್ರದೇಶದ ಜನರ ಸಮಸ್ಯೆಗೆ ಸ್ಪಂದಿಸುವುದಾಗಿ ಹೇಳುತ್ತಾರೆ. ಆದರೆ ಕರ್ನಾಟಕ ಸತತ 6 ವರ್ಷ ಬರ ಮತ್ತು 2 ವರ್ಷ ಅತಿವೃಷ್ಟಿಯೊಳಗಾದರೂ ಈ ಕಡೆ ಕಣ್ಣೆತ್ತಿ ಗಮನಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಿಂದ ಕೇಂದ್ರಕ್ಕೆ ತೆರಿಗೆ ಹೆಚ್ಚಿನ ರೂಪದಲ್ಲಿ ಹರಿದು ಹೋಗುತ್ತಿದೆ. ಆದರೆ ಕೇಂದ್ರ ರಾಜ್ಯಕ್ಕೆ ವಾಪಸ್ಸು ಕೊಟ್ಟಿರುವುದು ಚಿಲ್ಲರೆ ಮೊತ್ತ. ರಾಜ್ಯದ ಸಂಕಷ್ಟದ ಪರಿಹಾರಕ್ಕಾಗಿ 1,00,000 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ನೀಡಬೇಕು ಎಂದು ಆಗ್ರಹಿಸಿದರು. ಹಾಗೂ ರಾಜ್ಯದಲ್ಲಿ ಭತ್ತ ಕಟಾವಿಗೆ ಬಂದಿದೆ. ಸುಮಾರು 12 ಜಿಲ್ಲೆಯಲ್ಲಿ ಮುಸುಕಿನ ಜೋಳ ಬೆಳೆಯಾಗಲಿ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಕೊಳ್ಳಲು ಖರೀದಿ ಕೇಂದ್ರಗಳನ್ನು ಕೂಡಲೇ ರಾಜ್ಯ ಸರ್ಕಾರ ಖರೀದಿ ಕೇಂದ್ರವನ್ನು ತೆರೆಯಬೇಕು. ಕೇಂದ್ರ ಸರ್ಕಾರ ಘೋಷಿಸಿರುವ ಕನಿಷ್ಠ ಬೆಂಬಲ ಬೆಲೆಗೆ ಹೆಚ್ಚು ಬೆಲೆಯನ್ನು ರಾಜ್ಯ ಸರ್ಕಾರ ಸೇರಿಸಿ ರೈತರಿಗೆ ಪಾವತಿಸಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಚಾಮರಸ ಪಾಟೀಲ್, ಎಂ ಶಂಕರಪ್ಪ, ಶಾಂತವೀರ ಸ್ವಾಮಿ ಮಠ್, ರವಿಕಿರಣ್ ಪುನಚ್ ಇತರರು ಉಪಸ್ಥಿತರಿದ್ದರು. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.